18 ವರ್ಷ ಪೂರೈಸಿದ ಎಲ್ಲ ಯುವಕ ಯುವತಿಯರು ಮತದಾರರ ಪಟ್ಟಿಯಲ್ಲಿ ಹೆಸರನ್ನ ನೋಂದಾಯಿಸಿ ಖಚಿತಪಡಿಸಿ ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿದೆಯಾ ಅಂತ. ಸೊ ನನ್ನ ಮತ ನನ್ನ ಹಕ್ಕು, ಜವಾಬ್ದಾರಿಯುತವಾಗಿ ತಾವೆಲ್ಲರೂ ಮತ ಚಲಾಯಿಸಬೇಕೆಂದು ವೇದಿಕೆ ಮೇಲೆ ಈ ಒಂದು ಮೂಮೆಂಟ್ ಮೂಲಕ, ಒಂದು ಕ್ಷಣದ ಮೂಲಕ ತಮ್ಮೆಲ್ಲರಲ್ಲೂ ಕೇಳ್ಕೊತಾ ಇದ್ದೀವಿ. ನಮ್ಮ ಮತ ನಮ್ಮ ಹಕ್ಕು, ಇದರಲ್ಲಿ ತೂಕ ಎಷ್ಟಿದೆ ಅಂತ ಗೊತ್ತಾ ನಿಮಗೆಲ್ಲ? ಜವಾಬ್ದಾರಿ ಎಷ್ಟಿದೆ ಅಂತ ಗೊತ್ತಾ ನಿಮಗೆಲ್ಲ? ಎಲೆಕ್ಷನ್ಸ್ ಅಂತ ಬಂದಾಗ ಕಾಲೇಜ್ಗೆ ರಜಾ ಕೊಡ್ತಾರೆ, ಗಂಡೈಕ್ಳು ಹೆಣ್ಣೈಕ್ಳು ಎಲ್ಲ ಆಚೆ ಬಿಟ್ಟಿರ್ತಾರೆ. ರಜಾ ಅಂತ ಕೊಟ್ಟಾಗ ಕೆಲವರು ವೋಟ್ ಮಾಡದೆ ತುಂಬಾ ತಪ್ಪುಗಳನ್ನ ಮಾಡಿದಿರ, ಇಷ್ಟು ವರ್ಷ ಮಾಡಿದಿರ. ವೋಟಿಂಗ್ ನಂಬರ್ಸ್ ನ ಕೇಳಿದ್ರೆ ಬಹಳ ಬೇಜಾರಾಯ್ತು ಹೋದ ವರ್ಷ. ದಯವಿಟ್ಟು ಲಾಸ್ಟ್ ಟೈಮ್ ಸಾರಿ ಲಾಸ್ಟ್ ಎಲೆಕ್ಷನ್ಸ್ ಅಲ್ಲಿ, ಈ ಎಲೆಕ್ಷನ್ಸ್ ಅಲ್ಲಿ ಅತಿ ಹೆಚ್ಚಿನ ವೋಟ್ ನ ನಿಮ್ಮ ಆಯ್ಕೆ ಸಿಗೋದು ಒಂದೊಂದ್ಸಲ ನಮಗಿದು, 5 ವರ್ಷಕ್ಕೆ ಒಂದೊಂದ್ಸಲ ಈ ತರ ಎಲ್ಲ ಒಂದು ಜವಾಬ್ದಾರಿ ಸಿಕ್ಕಿದಾಗ ನಾವು ನಿಭಾಯಿಸ್ಬೇಕಲ್ವಾ ನಮ್ಮ ಜವಾಬ್ದಾರಿನ, ನಮ್ಮ ಹಕ್ಕನ್ನ ನಾವು ಚಲಾಯಿಸ್ಬೇಕು ತಾನೆ. ಏನ್ರಪ್ಪ ನಾನು ತಪ್ಪ ಹೇಳ್ತೇನೆ ಸರಿ ಹೇಳ್ತೀನಪ್ಪ? ಇದೊಂದು ಬಾರಿಗೆ ನನ್ನ ಮಾತು ಕೇಳಿ, ನಿಮಗ್ ಯಾರು ಬೇಕು ನಿಮ್ಮ ಆಯ್ಕೆ, ನಿಮ್ಮ ಹಕ್ಕು ಗುರು. ನಮಗ್ ಯಾರು ಬೇಕಾದ್ರೂ ಆಯ್ಕೆ ಮಾಡ್ಕೋಬಹುದು, ಕರೆಕ್ಟ್ ಆಗಿ ಆಯ್ಕೆ ಮಾಡಿಕೊಂಡು ನಮ್ಮ ರಾಜ್ಯನ ನಮ್ಮ ರಾಷ್ಟ್ರನ ಎಲ್ಲದೂ ಹೇಗ್ ಚೆನ್ನಾಗಿ ನೋಡ್ಕೋಬೇಕನ್ನೋ ನಮಗ್ ಕೊಟ್ಟವ್ರ ತಾನೆ ಜವಾಬ್ದಾರಿನ, ನಾವ್ ತಾನೆ ಉಳಿಸ್ಕೋಬೇಕು. ಈ ಸತಿ ವೋಟ್ ಹಾಕ್ತೀರಾ? ಅರ್ಥನೇ ಆಗ್ಲಿಲ್ಲ ನನಗೆ. ವೋಟ್ ಹಾಕ್ತೀರಾ? ದಯವಿಟ್ಟು ಹಾಕಿ. ನಮ್ಮ ಮತ ನನ್ನ ಮತ ನನ್ನ ಹಕ್ಕು. ಎಸ್, ನನ್ನ ಮತ ನನ್ನ ಮತ ನನ್ನ ಹಕ್ಕು ಅದು. ಸೊ ಮತದಾನ ಮಾಡೋದು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ, ಪ್ರತಿಯೊಬ್ಬ ನಾಗರಿಕನಿಗೆ ಇರಬೇಕಾದಂತಹ ಒಂದು ಜವಾಬ್ದಾರಿ. 18 ವರ್ಷ ಮೇಲ್ಪಟ್ಟಂತಹ ಯುವಕ ಯುವತಿಯರು ಪ್ರತಿಯೊಬ್ಬರು ಈ ಬಾರಿಯ ಎಲೆಕ್ಷನ್ಸ್ ಅಲ್ಲಿ ನಿಮ್ಮ ನಾಯಕರನ್ನ, ನಿಮ್ಮ ಇಷ್ಟವಾದಂತಹ ನಾಯಕತ್ವವನ್ನು ಆಯ್ಕೆ ಮಾಡಿ ಜವಾಬ್ದಾರಿಯಿಂದ ಮತ ಚಲಾಯಿಸಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.